ಪತ್ನಿಗೆ ವರ ನೀಡಿದ ಪತಿ. ಹಾ ಹೌದು ಸರ್. ಹಾ ತುಳಸಿ ವಿಷಯನೇ ಸರ್. ಇಲ್ಲ ಇಲ್ಲ, ಅವಳು ತುಂಬಾ ಒಳ್ಳೆ ಹುಡುಗಿ ಸರ್. ಒಂದು ಸುಳ್ಳು ವದಂತಿನ ನಂಬಿ ನಾವು ಅವಳ ಬಗ್ಗೆ ತಪ್ಪಾಗಿ ಬರ್ದ್ವಿ. ಅದಕ್ಕೆ ಅವಳ ಹತ್ರ ಕ್ಷಮೆ ಕೇಳೋ ತರ ಸಂಜಾಯಿಸಿ ನೀಡಿ ಒಂದು ಬಾಕ್ಸ್ ಐಟಮ್ ಸುದ್ದಿನ ಬರ್ದ್ಬಿಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಬಾಯ್ ಸರ್. ಕೋರ್ಟ್ ಬಗ್ಗೆ ನೀವೇ ಕೇಳ್ತೀರಾ? ಅದೆಲ್ಲ ಹೋಗ್ಬಾರ ಸ್ಥಳ. ನಮ್ ಮುಂದೆ ನೀವೇ ದೇವರಾಗಿದ್ದೀರಲ್ಲ. ತುಳಸಿ, ಇವ್ರಿಗೆ ನಮಸ್ಕಾರ ಮಾಡು. ತುಂಬಾ ಥ್ಯಾಂಕ್ಸ್ ಸರ್. ನನಗೆ ಯಾಕೆ ನಮಸ್ಕಾರ ಮಾಡಕ್ ಹೇಳ್ತಾ ಇದ್ದೀರಾ? ತುಳಸಿ ಅನುಭವಿಸಿದ ಕಷ್ಟ ಕಾರ್ಪಣ್ಯಗಳೆಲ್ಲ ನನ್ನ ಹತ್ರ ವಿವರವಾಗಿ ಹೇಳಿ ಅವಳನ್ನ ಕಾಪಾಡಬೇಕು ಅಂತ ನನ್ನ ಹತ್ರ ಬಂದು ಹೇಳಿದ್ರಲ್ಲ, ಅವ ಕಣ್ ತುಂಬಾ ನೀರ್ ಬಂದಿದ್ನ ನಾನು ನೋಡಿದೆ. ದೇವ್ರ ಬೇರೆ ಎಲ್ಲೂ ಇಲ್ಲ. ಒಬ್ರು ಕಷ್ಟ ಬಂದಾಗ ಯಾರು ಕಣ್ಣೀರ್ ಸುರಿಸ್ತಾರೋ ಅವ್ರನ್ನ ದೇವ್ರು ಕಾಪಾಡ್ಲಿ ಅಂತ ಬೇಡ್ಕೋತಾರೋ ಅವರೇ ನಿಜವಾದ ದೇವರು. ಅದಕ್ಕೋಸ್ಕರನೇ ನಾನ್ ನಿಮ್ಗೆ ನಮಸ್ಕಾರ ಮಾಡೋದು ಕೇಳ್ದೆ. ತುಂಬಾ ಥ್ಯಾಂಕ್ಸ್ ಸಿಸ್ಟರ್. ಪರವಾಗಿಲ್ಲ ಬಿಡಿ ಸರ್. ನೀನ್ ಯಾಕಮ್ಮ ತಲೆ ತಗ್ಸ್ ನಿಲ್ತೀಯ? ತಲೆ ತಗ್ಸ್ ನಿಲ್ಬೇಕಾಗಿರೋದು ನಾನು. ಕರುಣೆ ಇಳ್ದಿರೋ ತಾಯಿಗೆ ಮಗನ ಹುಟ್ಟಿದ್ದಕ್ಕೆ ನಾನು ನಾಚಿಕೆ ಪಟ್ಟು ತಲೆ ತಗ್ಸ್ ನಿಲ್ಬೇಕು. ರಂಜಿತ್ ಸುಮ್ನೆ ಇರಿ. ನೀನ್ ಸುಮ್ನಿರು ತುಳಸಿ. ಸಿಟ್ಟು ತರ್ಕೊಳಕಾಗ್ದೆ ನಾನು ಗೊತ್ತಿಲ್ಲದೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇಲ್ಲ. ಅಮ್ಮ ನೀನ್ ಮಾತಾಡ್ಬಿಟ್ಟಲ್ಲಮ್ಮ, ಈ ಎರಡು ಕಿವಿಲು ಕೇಳಿ ಕಣ್ಣಲ್ಲಿ ನೀರ್ ಬರೋ ತನಕನೋ ಅಸಹ್ಯವಾಗಿ ಮಾತಾಡ್ಬಿಟ್ಟಲಮ್ಮ. ನನ್ನನ್ನು ತುಳಸಿನು ಬಾಳಾಗ್ ಬಿಡಬಾರ್ದು ಅಂತ ಏನೇ ಅನ್ಯಾಯ ಮಾಡಬಹುದೋ ಅದನ್ನೆಲ್ಲ ನೀವು ಮಾಡ್ಬಿಟ್ಟಲಮ್ಮ. ನೀನು ಆ ಮದನ್ಗೊಪ್ಪಲ್ ಇಬ್ರು ಒಂದೇನೆ.
ನಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬಿಟ್ರಮ್ಮ. ಆದ್ರೆ ಕೊನೆಗೆ ನೀವೇ ಸೋತೋದ್ರಿ. ಇವಾಗೇನು ಮಾತಾಡಬೇಡವೋ, ಸುಮ್ಮನೆ ಇರೋ. ಇಲ್ಲ ಪ್ರಕಾಶ, ಮದನ್ ಗೋಪಾಲ ನಮಗೆ ಅನ್ಯಾಯ ಮಾಡಿದ್ನ, ಅಪರಾಧ ಅಂತ ಕೋರ್ಟ್ ಹೇಳುತ್ತೆ. ಅದೇ ದ್ರೋಹನ ನಮ್ಮಮ್ಮ ನನಗೆ ಮಾಡಿದ್ರೆ ಅದನ್ನ ಪ್ರೀತಿ ಅಂತ ಹೇಳ್ತಾರೆ. ಅದೇ ಕಣೋ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಮಗನ ಮೇಲೆ ಪ್ರೀತಿ ಇದೆ ಅಂತ ಉಳಿದವ್ರನ್ನ ಪ್ರೇತ ತರ ನೋಡದ? ಅವ್ರು ತುಳಸಿ ನೋಡಿ ಮಾತಾಡಿದ್ದೊಂದೊಂದು ಮಾತು ಕೂಡ ಅದೇ ತರ ಇತ್ತು ಕಣೋ. ಕತ್ತಿಲಿ ಕೊಲೆ ಮಾಡೋನ ಹೆಸರು ರೌಡಿ, ಮಾತೊಂದು ಚಾವಟಿ ಏಟಲ್ಲಿ ಹೊಡೆದು ಸಾಯೋವಾಗ ಹೊಡೆಯೋರ ಹೆಸರು ಅಮ್ಮ ಅಂತನಾ? ನಾನು ಹಾಗೆಲ್ಲ ಮಾತಾಡಿಲ್ಲ ಕಣೋ, ನೀನೇ ಹಾಗೆಲ್ಲ ಹೇಳ್ತಾ ಇರೋದು. ಅಲ್ಲ, ಆ ಮದನ್ ಗೋಪಾಲ್ ನಾನು ಒಂದೇ ಏನೋ ನಿನ್ಗೆ. ಹೌದಮ್ಮ, ನೀವು ಆ ಮದನ್ ಗೋಪಾಲ್ಗಿಂತನೂ ಕೀಳು. ಈ ತರ ಮಾತಾಡಿ ನನ್ನ ಮನ್ಸನ್ನ ಎಷ್ಟು ನೋಯಿಸ್ತಾ ಇದೆಯಾ ಗೊತ್ತಾ ನೀನು? ಅಣ್ಣ, ಅಮ್ಮಂಗೆ ಈ ರೀತಿ ಎಲ್ಲ ಮಾತಾಡ್ಬೇಡ. ಬಾ ಅಮ್ಮ ಬಾ, ದೇವರು ಕೊಟ್ಟ ತಂಗಿ, ನೀನೀಗ ಅಮ್ಮನ್ ಕಾಪಾಡ್ಬೇಕು ಅಂತ ಒದ್ದಾಡೋದ್ ನೋಡಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆದ್ರೆ ಈ ಅಣ್ಣನ ಕಾಪಾಡೋದಕ್ಕೆ ಮರ್ತ್ಬಿಟ್ಟಲ್ಲ, ನನ್ನ ತಂಗಿ ಬುದ್ಧಿವಂತೆ ಜಾಣೆ ಓದ್ದೋಳು ಅಂತೆಲ್ಲ ಭಾವಿಸ್ಕೊಂಡು ಏನಾದರೂ ಒಂದು ಒಳ್ಳೆ ತೀರ್ಮಾನಕ್ಕೆ ಬರ್ತಾಳೆ ಅಂತ ನಾನು ಅನ್ಕೊಂಡೆ. ಆದ್ರೆ ನೀನು ಅಮ್ಮನ ಥರ ನೀನು ಕೆಡ್ತಾಗ ನಡ್ಕೊಂಬಿಟ್ಟೆ. ಅಯ್ಯೋ ಅಣ್ಣ, ನಾನು ತುಳಸಿ ಬಗ್ಗೆ ಏನು ಮಾತೇ ಆಡ್ಲಿಲ್ಲ. ಹಾ, ಮಾತಾಡದೆ ಸುಮ್ಮನಿದ್ದವರಿಂದ ಆಪತ್ ಬರೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನೀನು ಸೈಲೆಂಟ್ ಕಿಲ್ಲರ್ ಆಗ್ಬಿಟ್ಟೆ. ಅಮ್ಮ ಮಾತಾಡಿ ಮಾತಾಡಿನೇ ನಮ್ಮನ್ನ ಅವಮಾನ ಮಾಡಿದ್ರು. ನೀನ್ ಮಾತಾಡದೆ ಸುಮ್ಮನಿದ್ದೇನೆ ನಮ್ಗೆ ಅವಮಾನ ಮಾಡ್ಬಿಟ್ಟೆ. ಅಣ್ಣ, ಅಮ್ಮ ಸಿಟ್ಟಲ್ಲಿದ್ದಾಗ ನಾನು ಏನಣ್ಣ ಮಾತಾಡೋದು? ಮಾತಾಡ್ಬೇಕಾಗಿತ್ತು ಲಾವಣ್ಯ, ಮಾತಾಡ್ಬೇಕಾಗಿತ್ತು. ನಮಗ್ ಸಪೋರ್ಟ್ ಆಗಿ ಒಂದ್ ಮಾತಾರು ಮಾತಾಡ್ಬೇಕಾಗಿತ್ತು. ನಾಲ್ಗೆ ಕಡಿವಾಣ ಇಳ್ದೆ ಅಮ್ಮ ಚುಚ್ಚಿ ಚುಚ್ಚಿ ಮಾತಾಡುವಾಗ ನೀನು ಅದನ್ನ ನೋಡ್ಕೊಂಡು ಸುಮ್ಮನಿದ್ದೆ, ತಣ್ಣಗೆ ತೆಪ್ಪಗಿದ್ದೆ. ಮಾತಾಡಿ ಮಾತಾಡಿ ಅಮ್ಮ ನಮ್ಮನ್ನ ಬೇರೆ ಮಾಡೋದಕ್ ನೋಡಿದ್ರು, ನೀನ್ ಮಾತಾಡ್ದೆ ಸುಮ್ಮನಿದ್ದು ನಮ್ಮಿಬ್ಬರನ್ನ ಬೇರೆ ಮಾಡೋದಕ್ ನೋಡ್ದೆ. ಬದುಕ್ ನಾನು ಮೊದಲನೇ ಸಲ ನೀನು ನಾನು ಅಣ್ಣನಾಗಿ ಹುಟ್ಟಿದ್ದಕ್ಕೆ ನಾನು ನಾಚಿಕೆ ಪಡ್ಕೋತೀನಿ. ಯಾಕೋ ಯಾಕೋ ಬೈಕ್ ಬಂದಾಗೆಲ್ಲ ಮಾತಾಡ್ತಾ ಇದೀಯಾ? ನನಗೂ ನಿನ್ನ ಹೆಂಡತಿಗೂ ಏನೋ ದ್ವೇಷ. ಇವಳು ಚಿಕ್ಕಮ್ಮನೆ ಇವಳ ಬಗ್ಗೆ ಕೆಟ್ಟದಾಗ ಮಾತಾಡಿದ್ಲು, ಅದಕ್ಕೆ ನಾನು ಮಾತಾಡಿದ್ದು. ಅವಳು ಚಿಕ್ಕಮ್ಮ ಏನೇ ಹೇಳಿದ್ರು ನಂಬಿಡ್ತೀರಾ? ನಾನು ತುಳಸಿ ಒಳ್ಳೆವಳು ಅಂತ ಸಾವಿರ ಸರಿ ಹೇಳ್ದೆ, ಅದು ನೀವು ನಂಬಿದ್ರಾ? ನಂಬೋದಿಲ್ಲ. ಯಾಕಂದ್ರೆ ತುಳಸಿ ನನ್ನ ಜೊತೆ ಸಂತೋಷವಾಗಿ ಬಾಳ್ಬಾರ್ದು, ಅವಳು ನೇಗಾರು ಮಾಡಿ ಓಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರಿ. ಅದಕ್ಕೋಸ್ಕರ ಚಿಕ್ಕಮ್ಮ ಹೇಳಿದ್ದೆ ನೆಪ ಮಾಡ್ಕೊಂಡು ಇವಳಿಗೆ ಕಾಟ ಕೊಟ್ರಿ. ಏನು, ನಾನು ಅಷ್ಟೊಂದು ಕೆಟ್ಟವಳ? ಇವಳನ್ ಬೆಳೆಸಿದ ತಾಯಿನೇ ಇವಳ ಬಗ್ಗೆ ಅಷ್ಟೊಂದು ಕೆಟ್ಟದಾಗ ಮಾತಾಡಿದಾಗ ನಾನ್ ನಮ್ದೇ ಇರಕ್ಕಾಗತ್ತಾ? ಅಮ್ಮ, ಪದ್ಮಾ ಬಗ್ಗೆ ನಿಮಗೆ ಗೊತ್ತಿಲ್ಲ, ಗೊತ್ತಿದ್ದಿದ್ರೆ ಹೀಗೆಲ್ಲ ಮಾತಾಡ್ತಾ ಇರ್ಲಿಲ್ಲ. ಮಾವ, ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ತುಳಸಿ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರು ಇವರು ನಂಬಿಡ್ತಾರೆ. ತುಳಸಿ ಒಳ್ಳೆವಳ ಕೆಟ್ಟವಳ ಅನ್ನೋದು ಇವ್ರಿಗೆ ಬೇಕಾಗಿಲ್ಲ. ತುಳಸಿ ಶ್ರೀಮಂತ ಬಡವಳ ಅದೇ ಅವ್ರ ಸಮಸ್ಯೆ, ತುಳಸಿ ಒಳ್ಳೆವಳ ಕೆಟ್ಟವಳ ಅನ್ನೋದು ಇವ್ರಿಗೆ ಬೇಕಾಗಿಲ್ಲ. ತುಳಸಿ ಶ್ರೀಮಂತ ಬಡವಳ ಅದೇ ಅವ್ರ ಸಮಸ್ಯೆ. ನೀನ್ ಈ ರೀತಿ ಮಾತಾಡೋದ್ರಿಂದ ನನ್ಗೆ ಎಷ್ಟು ನೋವಾಗ್ತಿದೆ ಗೊತ್ತೇನು? ಹಣಕ್ಕೋಸ್ಕರ ಏನೋ ನಾನು ಇಷ್ಟೆಲ್ಲ ಮಾಡಿದ್ದು, ನನ್ನ ಮನೆ ಗೌರವಕ್ಕೆ ಧಕ್ಕೆ ಬರದೇ ಇರ್ಲಿ ಅಂತ ನಾನು ಇಷ್ಟೆಲ್ಲ ಮಾಡಿದ್ದು. ಯಾವುದಮ್ಮ ನಿಮ್ಮ ಮನೆ ಗೌರವ? ಮನೆಗೆ ಬಂದ ಸೊಸೆನ ಗೌರವದಿಂದ ಸ್ವೀಕರಿಸಿ ಅವಳು ಯಾವ ಕುಟುಂಬ ಚೆನ್ನಾಗಿ ನೋಡ್ಕೊಳುತ್ತೋ ಅದೇ ಅಮ್ಮ ಮಾನವಂತ ಕುಟುಂಬ. ನೀವು ತುಳಸಿಗೆ ಏನ್ ಮಾಡಿದ್ರಿ? ತುಳಸಿ ನನ್ನ ಮದುವೆ ಮಾಡಿಕೊಂಡ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ
ಅವಳನ್ನ ಆದಿ ಬೀದಿಲಿ ಅಲಿಯೋ ತರ ಮಾಡಿದ್ರಿ. ತುಳಸಿಯಿಂದ ನಮ್ಮ ಮನೆ ಗೌರವ ಹಾಳಾಗ್ಲಿಲ್ಲ ಅಮ್ಮ. ಕುಡ್ಕ ಕೂಡ ಮಾತಾಡೋ ಮೊದ್ಲು ಯೋಚನೆ ಮಾಡೆ ಮಾತಾಡ್ತಾನೆ. ಆದ್ರೆ ಅದಕ್ಕಿಂತ ಕೀಳಾಗಿ ಯೋಚನೆ ಮಾಡದೆ ಮಾತಾಡ್ಬಿಟ್ರಿ. ನಿಮ್ಮಿಂದನೆ ಅಮ್ಮ, ನಿಮ್ಮಿಂದನೆ ನಮ್ಮ ಮನೆ ಗೌರವ ಹಾಳಾಗಿದ್ದು. ಸಾಕು ಮರೆಯ ಸಾಕು. ನಾನು ಓದ್ದೆ ಇರೋಳು ಕಣೋ, ಏನೋ ಮಾತಾಡ್ಬಿಟ್ಟೆ ಗೊತ್ತಿಲ್ಲದೆ. ಆದ್ರೆ ನೀನು ಓದ್ದವನು, ತಿಳ್ಕೊಂಡ್ ಮಾತಾಡೋ. ನೀನೇ ಹೀಗೆಲ್ಲ ಮಾತಾಡಿದ್ರೆ ನನಗ್ ಚಪ್ಪಲಲ್ಲಿ ಹೊಡೆದಷ್ಟು ಅವಮಾನ ಆಗ್ತಿದೆ ಕಣೋ. ಯಾಕೋ ಯಾಕೋ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಲೋ, ನಾಲ್ಕು ಜನರ ಮುಂದೆ ಅಮ್ಮನಿಗೆ ಮರ್ಯಾದೆ ಕೊಟ್ಟು ಮಾತಾಡು. ಹ್ಮ್, ಬನ್ನಿ ದಣಿಗಳೇ ಬನ್ನಿ. ಊರ್ಗ ಊರೇ ಗಲಾಟೆ ಮಾಡ್ಕೊಂಡು ಹೊಡೆದಾಡಿದ್ರು, ನೀವು ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡ್ತಿದ್ರಿ, ಈಗ ಮಾತಾಡ್ತಾ ಇದ್ದೀರಿ. ನನಗ್ ಮರ್ಯಾದೆ ಹೇಳ್ಕೊಡೋದಕ್ಕೆ ನೀವು ಬಂದ್ರ? ಸ್ವಲ್ಪ ಅಮ್ಮಂಗೂ ಮರ್ಯಾದೆ ಹೇಳ್ಕೊಡಿ. ಅಮ್ಮನ ಬಗ್ಗೆ ನಿನ್ ಗೊತ್ತೇ ಇದೆಯಲ್ಲ, ಏನೋ ಬಡಬಡ ಅಂತ ಮಾತಾಡ್ತಾರೆ, ಆದ್ರೆ ಮನಸ್ಸಲ್ಲಿ ಏನು ಇಟ್ಕೊಳಲ್ಲ ಕಣೋ. ಲೋ, ನೀನ್ ಶಾಸ್ತ್ರೋತ್ರ ಮದ್ವೆ ಆಗದೆ ತುಳಸಿನ ಮನೆ ಕರ್ಕೊಂಬಂದಿಯಲ್ಲ, ಅದರಿಂದಾನೆ ಮನೆ ಗೌಮಾನ ಅಂತ ಹಾಗೆ ಮಾತಾಡಿದ್ರಷ್ಟೇ. ನನ್ ಗಂಡನ ಗುಟ್ಟಿರೋದ್ರಿಂದ ದೊಡ್ಡೋನಲ್ವಾ, ಸ್ವಲ್ಪಾರು ಬುದ್ಧಿ ಇರುತ್ತೆ ಅಂತ ಅನ್ಕೊಂಡಿದ್ದೆ. ತುಳಸಿಯಿಂದ ನಿಮ್ಗೆ ಅವಮಾನ ಆಯ್ತಾ? ಲವ್, ನಿಮ್ಮಿಂದ ಕಂಡ್ರೋ ತುಳಸಿಗೆ ಅವಮಾನ ಆಗಿರೋದು. ನಿನ್ ಮೇಲಿರೋ ಪ್ರೀತಿಯಿಂದಾನೆ ಕಣೋ ಅಮ್ಮ ಇಷ್ಟೆಲ್ಲ ಮಾತಾಡಿದ್ದು. ಹೌದು, ನನ್ ಮೇಲಿರೋ ಪ್ರೀತಿಯಿಂದಾನೆ ಅಮ್ಮ ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ದು. ಯಾಕೋ ನಿನ್ ಮೇಲೆ ಪ್ರೀತಿ ಇಲ್ದೇನೆ ನಿನ್ನನ್ನು ಇಷ್ಟು ದೊಡ್ಡವನಾಗಿ ಬೆಳೆಸಿದ್ನೇನೋ ನಾನು. ನನ್ ಮಗ ಊರಲ್ಲಿ ಗೌರವದಿಂದ ಬದುಕ್ಬೇಕು ಅಂತ ಆಸೆ ಪಟ್ಟವಳ್ ನಾನು. ಊರೇ ನಗೋ ಹಾಗೆ ಅಂತ ಕೆಲಸ ಮಾಡ್ಕೊಂಡು ಬಂದಿಯಲ್ಲ, ಅದಕ್ಕೆ ನಾನು ಸಂಕಟದಿಂದ ಮಾತಾಡ್ದೆ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಅಮ್ಮ ಅನ್ನೋ ಮಮತೆನೆ ಮರ್ತು ಬಿಟ್ಟಿಯಲ್ಲ ನೀನು. ಎಷ್ಟು ಗೌರವ ಇಲ್ಲದೆ ಮಾತಾಡ್ತಿದ್ಯಾ ನೋಡು. ಮಗನ್ಗೋಸ್ಕರ ಒಂದ್ ಚಿಕ್ಕ ಅವಮಾನ ಕೂಡ ತಡ್ಕೊಳಕ್ ಆಗ್ಲಿಲ್ವಲ್ಲಮ್ಮ ನಿನ್ಗೆ. ಆಸೆ ಪಟ್ಟವಳನ್ನ ಮದ್ವೆ ಮಾಡ್ಕೊಂಡ್ ಬಂದ್ರೆ ಮನೆ ಬಿಟ್ಟು ಆಚೆ ಕಳಿಸ್ತೀಯಾ? ಮಗನೇ ಅಲ್ಲ ಅಂತ ಬೇರೆ ಪ್ರಮಾಣ ಮಾಡ್ತೀಯ? ನೀನು ನನ್ ಮೇಲಿರೋ ಪ್ರೀತಿ ಇಷ್ಟೇನೇನಮ್ಮ? ಇವಳು ನೋಡಮ್ಮ, ಇವಳು ನೋಡು, ನಾನು ಮದುವೆ ಆಗಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಷ್ಟು ಅವಮಾನ ಪಟ್ಟಿದ್ದಾಳೆ ಅಂತ ನೋಡಮ್ಮ. ಎಷ್ಟು ನರಕ ಯಾತನೆ ಅನುಭವಿಸಿದ್ದಾಳೆ, ಇದಕ್ಕೆಲ್ಲ ಕಾರಣ ನೀನೇ ಅಂತ ಹೇಳಿ ಇವಳು ನನ್ನ ಬಿಟ್ಟೋಗ್ಬೋದಾಗಿತ್ತಲ್ಲ. ಯಾಕಮ್ಮ ಹೋಗ್ಲಿಲ್ಲ? ತಿರುಗಿ ತಿರುಗಿ ನನ್ನ ಹತ್ರನೇ ಬಂದಲ್ಲಮ್ಮ. ನನಗೋಸ್ಕರ ಇಷ್ಟೊಂದು ಅವಮಾನ ಪಟ್ಟವಳು ಯಾಕೆ ಪಟ್ಲು ಅಂತ ಗೊತ್ತೇನಮ್ಮ? ಪ್ರೀತಿನಮ್ಮ, ಪ್ರೀತಿಗೆ. ನಿನ್ನ 9 ತಿಂಗಳು ಹೊತ್ತು ಹೆತ್ತು ಸಾಕಿದವಳು ನಾನು ಕಣೋ, ಅವಳಲ್ಲ. ಅಮ್ಮ, ಎತ್ತವಳು ನೀನೇ ಆಗಿರ್ಬೋದಮ್ಮ, ಆದ್ರೆ ಅವತ್ತು ತಲೆ ಮೇಲೆ ನೀರು ಸುಟ್ಕೊಂಡು ನನ್ನ ಮಗ ಸತ್ತೇ ಹೋದ ಅಂತ ನೀನೇ ಡಿಕ್ಲೇರ್ ಮಾಡ್ಬಿಟ್ಟಲ್ಲ. ಸತ್ತೋದವನ್ಗೆ ಈಗ ಯಾಕಮ್ಮ ಪ್ರೀತಿ ತೋರಿಸ್ತೀಯಾ? ರಕ್ತದ ಮಡ್ಲಲ್ಲಿ ಬಿದ್ದಿದ್ದ ನನ್ನನ್ನ ಹಾಸ್ಪಿಟಲ್ಗೆ ಎತ್ಕೊಂಬಂದು ಕಾಪಾಡಿದ್ದು ತುಳಸಿ. ನನ್ನ ದೇಹದಲ್ಲಿರೋದು ನೀವು ಕೊಟ್ಟ ಪ್ರಾಣ ಅಲ್ಲಮ್ಮ, ತುಳಸಿ ಕೊಟ್ಟ ಪ್ರಾಣ. ರಕ್ತ ಸಂಬಂಧಿಗಳು ಯಾರು ಬೇಡವೇ ಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ಯಲ್ಲ ನೀನು. ಅಮ್ಮ, ನಾನಾಗ ಮಾತಾಡ್ತಾ ಇಲ್ಲ ಅಮ್ಮ, ಮಾತಾಡೋ ಹಾಗೆ ನೀವೇ ಮಾಡಿದ್ದೀರಾ. ತಲೆ ಮೇಲೆ ನೀರು ಇಕ್ಕೊಂಡು ಮಗನೇ ಇಲ್ಲ ಸತ್ತೋದ ಅಂತ ಹೇಳಿದ್ರಲ್ಲ, ಸತ್ತವನು ಸತ್ತಾಗೆ ಇರ್ಲಿ ಬಿಡಮ್ಮ. ಇನ್ ಮುಂದೆ ನೀವ್ಯಾರು ನನಗ್ ಬೇಕಾಗಿಲ್ಲ.
ನನ್ನ ಹೆಂಡತಿ ಒಬ್ಬಳೆ ಸಾಕು. ಪ್ರೀತಿ ಕಾಳಜಿ ಮುಂದೆ ನೀವೆಲ್ಲ ನಡ್ಕೊಳ್ತಾ ಇರೋದು ನನಗೆ ನಟನೆ ಅಂತ ಅನಿಸ್ತಾ ಇದೆ. ಏನ್ರಿ ಏನ್ರಿ ಇದು? ಇವ್ರ ಪಾಡಿಗೆ ಇವ್ರು ಮಾತಾಡ್ತಾನೆ ಇದ್ದಾರೆ, ನೀವು ನೋಡಿದ್ರೆ ಸುಮ್ನೆ ನಿಂತಿದ್ದೀರಲ್ಲ. ಹಾ, ನಾವೆಲ್ಲ ನಟಿಸ್ತಾ ಇದೀವ. ಸುಧಾ, ನೀವು ಸ್ವಲ್ಪ ಸುಮ್ನೆ ಇರ್ತೀಯ? ನೀವು ಸುಮ್ನೆ ಇರ್ತೀರಾ? ಹೆಂಡತಿ ಅಂತೆ, ಪ್ರೀತಿ ಅಂತೆ, ಕಾಳಜಿ ಅಂತೆ, ವಿಷಯ ತಿಳಿದ ತಕ್ಷಣ ಎದ್ದು ಬಿದ್ದು ಓಡ್ ಬಂದು ಹಾಸ್ಪಿಟ್ಲ್ಗೆ ದುಡ್ಡು ಕಟ್ಟಿ ಪ್ರಾಣ ಉಳಿಸಿದ್ದು ನಾವು. ಆದ್ರೆ ಇವ್ರು ನೋಡಿದ್ರೆ ಇವಳನ್ನ ವಹಿಸ್ಕೊಂಡು ಮಾತಾಡ್ತಿದ್ದಾರೆ. ಅಮ್ಮ, ಅಂಗಡಿ ಓನರ್ ಅಮ್ಮ, ಸ್ವಲ್ಪ ನೀವು ನನ್ನ ಹತ್ರ ಮಾತಾಡಿ. ಹಾ, ಮಾತಾಡ್ತೀನಿ, ಮಾತಾಡೇ ಮಾತಾಡ್ತೀನಿ. ರಕ್ತದ ಮಡುವಿನಲ್ಲಿ ಒದ್ದೆಯಾಗಿ ಬಿದ್ದಿದ್ ನಿನ್ನ ನಿನ್ನ ಹೆಂಡತಿ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ರೆ ಪ್ರೀತಿ ಉಕ್ಕಿ ಉಕ್ಕಿ ಬರುತ್ತಾ? ಈ ಹಾಸ್ಪಿಟ್ಲಲ್ಲಿ ಪ್ರೀತಿ ಕಾಳಜಿ ಕೊಟ್ರೆ ಟ್ರೀಟ್ಮೆಂಟ್ ಕೊಡೋದಿಲ್ಲ. ನಾವು ಕಂತ ಕಂತೆ ದುಡ್ಡು ತಂದು ಕಟ್ಟಿದೀವಿ, ಅದರಿಂದನೇ ನೀನ್ ಜೀವಂತವಾಗಿ ಬಂದು ನಿಂತ್ಕೊಂಡು ಮಾತಾಡ್ತಿದ್ಯಾ. ಕರೆಕ್ಟ್, ಇಡೀ ದಿನ ನೀವು ಅಂಗಡಿಲೇ ಇರ್ತೀರಲ್ಲ, ಅದಕ್ಕೇನೆ ಎಲ್ಲಾನು ನೀವು ದುಡ್ಡಲ್ಲೇ ಅಳಿತೀರಾ. ಕಂತೆ ಕಂತೆ ದುಡ್ಡು ಕೊಟ್ಟು ಈ ರಂಜಿತ್ನ ಕೊಂಡ್ಕೊಂಡಿದ್ದೀನಿ ಅಂತ ನೀವು ಅನ್ಕೊಂಡಿದ್ದೀರಾ? ಅದಕ್ಕೇನೆ ಏನೂ ಪ್ರಶ್ನೆ ಕೇಳ್ದೇನೆ ಜೀತುಪ್ಪ ಅಂತ ನೀವು ಕರಿತಾ ಇದ್ದೀರಾ? ಲೋಲೋ, ಹಾಗೆಲ್ಲ ಯಾರು ಹೇಳಲಿಲ್ಲ ಕಣು. ಮತ್ತೆ ತುಳಸಿನ ಆಸ್ಪತ್ರೆಯಿಂದ ಆಚೆ ಕಳಿಸ್ಬಿಟ್ರಿ. ಹಣ ನಾವು ಕಟ್ಟಿರೋದು, ನೀನ್ ಹೊರಗಡೆ ಹೋಗುವಂತ ಸವಾಲ್ ಹಾಕಿದ್ರಲ್ಲ. ದುಡ್ಡಿದ್ರು ದುಡ್ಡು ಇಲ್ಲದೆ ಇದ್ರು ತುಳಸಿ ನಾನು ಹೆಂಡತಿನೆ. ದುಡ್ಡು ಕಟ್ಟಿ ಕಾಪಾಡೋದು ನಾವು, ಬೆಂತಟ್ಟಿ ಹೋಗಳೋದು ಹೆಂಡತಿನ. ತುಂಬಾ ಚೆನ್ನಾಗಿದೆ ನ್ಯಾಯ. ಹಲೋ, ನೀವು ಕೊಟ್ಟ ದುಡ್ಡಿಂದ ಮಾತ್ರ ನನ್ನ ಪ್ರಾಣ ಉಳಿದಿಲ್ಲ. ನಮ್ಮ ಬ್ಯಾಂಕಿನ ಹಳೆ ಮ್ಯಾನೇಜರ್ ವೆಂಕಟಾಚಲ ಸರ್ರು ನಮ್ಮ ಅಣ್ಣ ನನ್ಗೆ ಇದುವರೆಗೂ ಎಷ್ಟು ಖರ್ಚು ಮಾಡಿದ್ದಾನೋ ಅಷ್ಟು ಹಣನು ಬಡ್ಡಿ ಸಮೇತ ಸೇರಿಸಿ ನಮ್ಮ ಅಣ್ಣನ ಅಕೌಂಟ್ಗೆ ಕಟ್ಟಿದ್ದಾರೆ. ಹೋಗಿ ಲೆಕ್ಕ ಸರಿಯಾಗಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ, ಹೋಗಿ. ಹೌದೌದು, ಈಗ ದೊಡ್ಡದಾಗಿ ಅಕೌಂಟ್ಗೆ ದುಡ್ಡು ಹಾಕ್ಬಿಟ್ರೆ ಸಾಕಾ? ಅಗತ್ಯ ಇದ್ದಾಗ ನಾವು ದುಡ್ಡು ಕಟ್ಟದೇ ಇದ್ದಿದ್ರೆ ನೀನ್ ಇಷ್ಟೆಲ್ಲ ಮಾತಾಡ್ತಾ ಇರ್ಲಿಲ್ಲ. ನೀನ್ ಫೋಟೋಗೆ ಫ್ರೇಮ್ ಹಾಕಿಸ್ಬಿಟ್ಟು ಕುಂಕುಮ ಇಟ್ಟು ಹೂಹಾರ ಹಾಕಿ ಪೂಜೆ ಮಾಡ್ತಿದ್ರು. ಏನೇ ಏನೇ ಮಾತಾಡ್ತಿದ್ಯ ನೀನು? ಹೋಗ್ಲಿ ಬಿಡು, ಅವಳು ಮಾತಾಡ್ಲಿ. ಯಾರು ಗೊಡವೇನು ಬೇಡ ಅಂತ ಸಂಬಂಧನ ಬಿಟ್ಟು ಹೋಗ್ತಾ ಇದ್ದಾನೋ ಅಂತವನು ಇದ್ರು ಒಂದೇ ಇಲ್ದೇ ಇದ್ರು ಒಂದೇ. ಅಮ್ಮ, ನೀನ್ ತಿತ್ಕೊಳ್ಳೋದೇ ಇಲ್ವಾ? ಜಗತ್ತಲ್ಲಿರೋ ಎಲ್ರು ನಿನ್ನೇ ಅರ್ಥ ಮಾಡ್ಕೋಬೇಕಾ? ಇಲ್ಲ ಅಂದ್ರೆ ಸತ್ತೋಗ್ಬೇಕಾ? ಏನಮ್ಮ ನೀನು? ತಾಯಿ ತಂಗಿ ಅಣ್ಣ ಅತ್ತಿಗೆ ಎಲ್ರನ್ನು ಮರೆತು ಹೆಂಡತಿ ಸೇರ್ಗೆ ಹಿಡ್ಕೊಂಡು ಹೋಗ್ತಾ ಇದೆಯಲ್ಲ, ನೀನು ಒಬ್ಬ ಮಗನೇನು? ಅಮ್ಮ, ನನ್ ಹಾಗೇನಮ್ಮ, ನನ್ನ ಹೆಂಡತಿಗೋಸ್ಕರ ಬಾಲನಾರು ಹಿಡಿತೀನಿ ಇಲ್ಲ ಜುಟ್ಟಾರು ಹಿಡಿತೀನಿ, ಅದು ನನ್ನ ಇಷ್ಟ. ರಂಜಿತ್, ಸ್ವಲ್ಪ ತಾಳ್ಮೆ ತಗೋಪ್ಪ. ಬಿಡಿ ಮಾವ, ಮಚ್ಚಿಡ್ಕೊಂಡವನು ಒಟ್ಟೆಗೆ ಚೂಸ್ತಾ ಕತ್ಕೊಡ್ದ. ಅದ್ಯಾವುದು ನನಗೆ ನೋವು ಅನ್ನಿಸ್ದಿಲ್ಲ. ಆದ್ರೆ ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ತುಳಸಿಗೆ ಇಷ್ಟೊಂದು ಅವಮಾನ ಮಾಡಬೇಕು ಅಂತ ನೋಡಿದ್ರಲ್ಲ, ಅದು ನೆನೆಸ್ಕೊಂಡ್ರೆ ನನಗೆ ತುಂಬ ನೋವಾಗ್ತಾ ಇದೆ. ಲೋ, ಇದನ್ನೆಲ್ಲ ಮನ್ಸು ಕಚ್ಕೋಬೇಡಪ್ಪ, ಸ್ವಲ್ಪ ಸಮಾಧಾನ ತಗೋ. ನೋಡು, ನಮಗೆ ಕಷ್ಟ ನಷ್ಟ ಬಂದಾಗ ಎಲ್ಲರೂ ಬೇಕಾಗ್ತಾರಪ್ಪ, ಅದನ್ನ ಯೋಚನೆ ಮಾಡು. ಪ್ರಾಣ ಹೋಗೋಷ್ಟು ಕಷ್ಟ ಬಂತು ಅಂತದನ್ನೇ ನಾನು ತುಳಸಿನೂ ಸೇರಿ ನಿಭಾಯಿಸಿದೀವಿ. ಇದಕ್ಕಿಂತ ಹೆಚ್ಚು ಕಷ್ಟ ಇನ್ನೇನೋ ಬರುತ್ತೆ. ಇದಕ್ಕೂ ಮೀರಿ ಬೇರೆ ಏನಾದ್ರೂ ಬಂದ್ರೆ ಅದನ್ನ ನಾವೇ ನೋಡ್ಕೋತೀವಿ. ನಿಮ್ ಸಹಾಯ ನಮಗ್ ಬೇಕಾಗೇ ಇಲ್ಲ. ದಯವಿಟ್ಟು ನಮ್ಮನ್ನ ನೆಮ್ಮದಿಯಿಂದ ಬಾಳೋದಕ್ಕೆ ಬಿಡಿ. ಎಲ್ಲರೂ ಹೊರಡಿ.